ನಾನು ಮತ್ತೆ ಕರ್ಕೊಂಡಲ್ಲ ಬಾರ್ಲ ಮಂಜಣ್ಣ ಬಾರ್ಲ ನಾನು ಮತ್ತೆ ಕರ್ಕೊಂಡಲ್ಲ ಲೇ ಮಂಜಣ್ಣ ನೀ ದಮ್ಮಯ್ಯ ಅಂತಿದ್ದಿ ಕಣ್ಲ ಯಾವ ಪಾರ ಗೊತ್ತಾಗ ಹೋಯ್ತದೆ ಬಾರ್ಲ ನಾನು ಕರ್ಕೊಂಡಲ್ಲ ಈಗಾಗ್ಲೇ ಅರ್ಥ ದಾರಿಗೆ ಬಂದ್ಬಿಟ್ಟಿನಿ ಇನ್ ತಿರುಗಿ ಬಂದು ನಿನ್ ಕರ್ಕೊಂಡು ವಾಪಸ್ ಬರಕ್ಕೆ ಕಾಸು ಕಾಸು ಜಾಸ್ತಿ ಆಯ್ತದೆ ಕಾಸು ಅಯ್ಯೋ ಕಾಸ್ಗೇನ್ ಕಮ್ಮಿನಲ್ಲ ನಿನ್ ಕೇಳದೆ ಚಾ ನಾನ್ ಕೊಡದೆ ಚಾ ಅಡ್ಗಿ ಇಲ್ಲ ತಿರ್ಕೊಂಡ್ ಬಾ ಕೊಡ್ತೀನಿ ಬಾ ತಕಳಪ್ಪ ಏನ್ ಮಾತು ಅಂತ ಅರ್ಧ ಚಲ್ವಯ್ಯ ಏನ್ ಅರ್ಗೋಲ್ ಹತ್ತವಾಗೆಲ್ಲ ನೀನು ಇರ್ದು ಇರ್ದು ಕೊಟ್ಬಿಟ್ಟಿದ್ಯಾ ಕಾಸ್ನ ಅದ್ ಯಾವಾಗ ಯಾವಾಗ ಏನ್ ಕಾಸು ಕೊಟ್ಟೆ ಅಂತ ಲೆಕ್ಕ ಹೇಳು ನೋಡು ಮತ್ತೆ ಆಯ್ತಪ್ಪ ಆ ಶಿವನಾಣಗೂ ಇಲ್ಲಿಗಂಟ ನಿನ್ಗೊಂದು ಕಾಸು ಕೊಟ್ಟಿಲ್ಲ ನಾನು ಬಾರಲೆ ಒತ್ತಾಯ್ತದೆ ಕಾಸು ಕೊಡದೆ ನಂತವನೇ ದಿಮಾಕ ಏ ಮಂಜಣ್ಣ ಎಲ್ಲನ ಉಂಟ ನಿನ್ನ ಹತ್ರ ದಿಮಾಗ್ ತೋರಿಸಿದ್ರೆ ಆ ಶಿವ ಮೆಚ್ಚನ ನಾನು ಹೇಳೋದ್ ಕೇಳು ನೀನ್ ಒಬ್ನೇ ಅಲೀಗಂಟ ತೆಪ್ಪದಲ್ಲಿ ಊಟ ಹಾಕೊಂಡು ಹೋದ್ರೆ ಬೇಸರ ಹಾಕಕ್ಕಿಲ್ವಾ ಅದಕ್ಕೆ ವಾಪಸ್ ಬಾ ನಾನ್ ನಿನ್ ತೆಪ್ಪದಾಗ ಕುಂತ್ಕೊಂಡ್ರೆ ನೀನ್ ಆಚೆ ಕಡೆ ತೀರವ ಸೇರೋದು ಗೊತ್ತೇ ಆಗಕ್ಕಿಲ್ಲ ಕಳ್ಳ ನಾನ್ ಓದ್ತಿರೋದು ಗಾಜಿನ ಬಳೆ ಆದ್ರೂ ಮನ್ಸು ಚಿನ್ನ ಕಣಪ್ಪ ನನ್ ಮಾತ್ ನಂಬು ಬಾರ್ಲ ಬಿರ್ನೆ ಮಾತಿನ್ ಮಲ್ಲ ನೀನು ನೀನ್ ಬಿಟ್ಟಿಯ ನನ್ನ ಬರ್ತೀನಿ ಅಪ್ಪ ನನ್ನ ಅಪ್ಪ ಕಡಿಗೂ ದೊಡ್ಡ ಮನ್ಸು ಮಾಡಿ ಬಂದ್ಬಿಟ್ಟಲ್ಲ ಸಂದಾಕಿದ್ಯ ಸಲ್ವಾ ಮುಖನಪ್ಪ ಸರಿ ನೋಡು ನಮ್ಮೂರ ಹಬ್ಬ ಹರಿದನಕ್ಕೆ ಈ ದಪ್ಪ ಬಳೆ ಗಂಟು ಹೊತ್ಕೊಂಡ್ ಬತ್ತೀಯ ಬಳೆ ಗಂಟಿನ ಗಾತ್ರಕ್ಕೆ ಕಾಸ್ ಮಾಡ್ಕೊಂಡು ಹೊಂಟೋತ್ಯ ಕುತ್ಕ ಕುತ್ಕ ನೀನ್ ಹೇಳ್ದಂಗೆ ಬಳೆ ಗಂಟಿನ ಕಾಸು ಕಾಸು ಮಾಡ್ಕೊಳಂಗ್ ಇದ್ದಿದ್ರೆ ನಾನು ಊರೂರ್ ಅಲ್ಕೊಂಡು ವ್ಯಾಪಾರ ಯಾಕಪ್ಪ ಮಾಡ್ಬೇಕಾಗಿತ್ತು ಆ ನಿನ್ ಮಾತ್ ಬಿಡು ದುಡ್ಡು ಬತ್ತದೆ ಹಿಂಗ್ ಹೋಯ್ತದೆ ಅದ್ ನಿನ್ ಕಡೆಯಿಂದ ಮಾತ್ರ ದುಡ್ಡು ಯಾರಿಗೂ ಬರಾಕಿಲ್ಲ ಬೆಳಿಗ್ಗೆಯಿಂದ ಹುಟ್ಟ ಹಾಕಿ ಹಾಕಿ ಭುಜ ಅನ್ನೋದು ಬಿದ್ದೋಗದೆ ಒಂದ್ ಪದ ಹೇಳು ಪ್ರತಿ ಸಾರಿ ಹೇಳ್ದಂಗೆ ಹಳೆ ಪದ ಹೇಳ್ಬೇಡ ಹೊಸ ಪದ ಹೇಳು ಸರಿ ನೋಡು ಆಯ್ತಾಯ್ತು ನೀನ್ ರೇಟ್ ಜಾಸ್ತಿ ಮಾಡಿರೋದಕ್ಕೂ ನಾನು ಹೊಸ ಪದಕ್ಕೂ ಸ್ವರ್ಗ ಹೋಯ್ತು ಬಿಡು ಮಾತಿನ ಮಲ್ಲ ಅಲ್ವ ನೀನು ಬೆಳಿ ದಾಟ್ಬಿಟ್ಟು ಬಂದ ಬರ್ರು ಅಣ್ಣ
ಇವನು ಹುಲಿ ದುರ್ಗನು ಬೇಲಿ ದಾಟಿ ನಮ್ ಚಂದಾಪುರ ಬಂದಿದ್ದ. ಇಲ್ಲಡ, ನನಗೆ ಬೇಕು ಅಂತ ಬಂದಿಲ್ಲಡ, ಹಸ ಈ ಕಡೆ ಬಂದಿತ್ತು, ಅಟ್ಕೊಂಡೋಗವ ಅಂತ ಬಂದೆ. ಇದ್ರಾಗ ನಂದೇನು ತಪ್ಪಿಲ್ಲಣ್ಣ, ಬಿಟ್ಬಿಡೋಣ ಬಿಟ್ಬಿಡೋಣ. ಹೊಸ ಮೂಕ್ ಪ್ರಾಣಿ, ಮೇವ್ ಕಂಡ್ ಕಡೆ ತುಂಡು ಬೈತೇವೆ, ಅವಕ್ಕೇನು ತಿಳಿಯೋಕಿಲ್ಲ. ನೋಡಕ್ಕೆ ನರ್ಮನ್ಸ ಇದ್ದಂಗಿದ್ಯಾ, ನಿನಗೂ ತಿಳಿಯೋಕಿಲ್ಲ. ಹುಲಿ ದುರ್ಗದ ಯಾವುದೇ ಕುರಿ ಬೇಲಿ ದಾಟು ಬಂದ್ರು ಅವನ ತಲೆ ಈ ಮಹೇಂದ್ರ ನಾಯಕನ ಕಾಲು ಬಿಡದಾಗೆ ಬೀಳ್ಬೇಕು. ದೇವ್ರ ಅಡಗು ಇದ್ದಾಗ ನಂದೇನು ತಪ್ಪಿಲ್ಲಣ್ಣ, ಹಂಗೇನ ತಪ್ಪಾಗಿದ್ರೆ ಕ್ಷಮಿಸ್ಬಿಟ್ ಬಿಟ್ಬಿಡೋಣ. ಹುಲಿ ದುರ್ಗದಲ್ಲಿ ಬೀಸೋ ಗಾಳಿ ಸಹಿತ ಚಂದಾಪುರದ ಕಡೆಗೆ ಬೀಸಕ್ಕೆ ಹೆದರತೈತೆ. ಅಂಥದ್ರಲ್ಲಿ ನೀನು ಬೇಲಿ ದಾಟಿ ಬಂದಿದೀಯಾ ಅಂದಮೇಲೆ ಅದು ಹೆಂಗ್ಲ ಬಿಟ್ಬಿಡಕ್ಕಾಯ್ತದೆ? ಇದೊಂದ್ಕಿತ ಬಿಟ್ಬಿಡೋಣ, ಇನ್ನೊಂದ್ಕಿತ ಈ ಕಡೆ ತಲೆ ಹಾಕಿ ಮಲ್ಗೋದಿಲ್ಲಣ. ತಲೆ ಇದ್ರಲ್ವೇನೋ ಮನಗಕ್ಕೆ. ಮಾತ ಏನ್ ನೋಡ್ತಾ ನಿಂತಿದ್ದೀರೋ? ಚಚ್ ಬಿಸಾಕ್ರೋ. ಏಯ್ ಪಾರ್ವಾಳ, ಬೆದರ್ತಾವ ಅಕಡಿಕ್ ಹೋಗಿ ಹೊಡ್ಕಾಡ್ರಲ್ಲ. ಹುಲಿದುರ್ಗ ಜನ ಬೇಲಿದ ಚಂದಾಪುರಕ್ ಬರೋದು ಒಂದೇ, ಆ ಜವರಾಯನ್ ಬಾಕ್ಲು ತಟ್ಟದು ಒಂದೇ. ಪದ ಕಟ್ಟಿ ಆಡೋದ್ರಾಗೆ ನಿನ್ ಬಿಟ್ಟಿಲ್ಲ ನೋಡು ಚಲ್ವ. ನಮ್ಮ ಊರುಗಳ ಕತೆನ ಕಣ್ಣಿ ಕಡ್ದಂಗ ಹೇಳ್ಬಿಟ್ಟೆ ನೀನು. ಎಲ್ಲ ಶಿವನ್ ದಯಕನಪ್ಪ. ಓ ಅದಕ್ಕೆ ಅಲ್ವ ಮತ್ತೆ ನಿಂತವ ಪದ ಹೇಳು ಅಂತ ಹೇಳಿದ್ದು. ನೀನಾದ್ರೆ ಹೊಸ ಹೊಸ ಪದ ತಕ್ಷಣನೇ ಕಟ್ಟಿ ಆಡ್ಬಿಡ್ತೀಯ. ಆಹಾ ಆಹಾ ನಮ್ಮವ್ವ. ಓ ಬತ್ಕಣಪ್ಪ ಬತ್ಕಣಪ್ಪ ಬತ್ಕ. ಇಳ್ಕ ನಿಧಾನ ಕಿಳ್ಕ. ಬಾ 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 ಅವ್ವಾ. ತಾಯಿ ಅಮ್ಮ ತಾಯಿ ಲೇ ಮಂಜಣ್ಣ, ಈ ಮಣ್ಣಿನ ಪುಣ್ಯಕ್ಕೆ ನೀಲ್ಕಂಠ ನಾಯಕರು ಈ ಊರ್ನಾಗ ಹುಟ್ಟವ್ರ ಇಲ್ಲ ನೀಲ್ಕಂಠ ನಾಯಕರ ಪುಣ್ಯಕ್ಕೆ ಅವ್ರು ಈ ಮಣ್ಣಾಗ ಹುಟ್ಟವ್ರ ಅಥವಾ ಈ ಊರಿನ ಜನ ಪುಣ್ಯಕ್ಕೆ ಅವ್ರು ಇಲ್ಲ ಅವ್ರ ಇಲ್ಲ ಈ ಮಣ್ಣಿನ ಗುಡುವೆ ಅಂತದ ದಿಟ ಹೇಳಲ್ಲ. ಯಾರ ಪುಣ್ಯನೋ ಏನೋ ಚಲ್ವಾ, ನೀಲ್ಕಂಠ ನಾಯಕರು ಈ ಊರಾಗ ಇರೋದ್ರಿಂದಾನೇ ಇದು ಒಂದು ಊರು ಅಂತ ಅನ್ಸ್ಕೊಂಡೈತೆ. ಇಲ್ಲದೆ ಹೋಗಿದ್ರೆ ಇದು ಒಂದು ಚಂದಾಪುರ ಆಗಿರೋದು, ಮತ್ತೊಬ್ಬ ಮಹೇಶ್ವರಿ ಕೈಗೆ ಸಿಕ್ಕು ಊರು ತುಂಬ ಬರೀ ಮೈಸಾಸುರ ತುಂಬಿಕೊಂಡಿರ್ತಿದ್ರ ಏನ. ಮಂಜಣ್ಣ ಸತ್ಯವಾದ ಮಾತು ಹೇಳ್ದೆ ನೋಡು. ಚಲ್ವಯ್ಯ ಊರು ಒಳ್ಳೇದು ಅನ್ಸ್ಕೋಬೇಕಾದ್ರೆ ಊರ್ ಯಜಮಾನರು ಒಳ್ಳೆಯವರಾಗಿರ್ಬೇಕಾಯ್ತದೆ. ನಿಜಕ್ಕನಪ್ಪ. ಅವರು ಆಳೇಟು ದೊಡ್ಡದು, ಮನ್ಸು ಆಟೆ ದೊಡ್ಡದು. ಯಾವಾಗ್ಲೂ ಅವ್ರ ಮನ್ಸಿನಾಗೆ ಊರು ಏಳ್ಗೆನೆ ತುಂಬಿಕೊಂಡಿರ್ತೈತೆ. ಇಲ್ಲ ಅಂತಂದ್ರೆ ಹತ್ತಳ್ಳಿ ಜನರ ಪ್ರೀತಿ ಸಂಪಾದನೆ ಮಾಡಕ್ಕಾಯ್ತಿತ್ತ? ಇಲ್ಲ ಇಲ್ಲ. ಜಮೀನು ಜಮೀನ್ದಾರು ಏಸ್ ನೋಡ್ರಕ್ಕಿಲ್ಲ. ಆದ್ರೆ ಜಮೀನಿಗೆ ತಕ್ಕಂಗೆ ಗೌರವ ಸಂಪಾದನೆ ಮಾಡಿದವ್ರು ನೋಡಿದ್ದು ಇದೇ ಮೊದಲು. ನಿಜವಾಗೂ ನಮ್ಮ ನೀಲ್ಕಂಠ ನಾಯಕರು ಹತ್ತೂರು ಜನ ಒಪ್ಪ ನಾಯಕರು. ಆಹಾ ಹತ್ತೂರು ನಾಯಕರು. ಹೌದಪ್ಪ ಹೌದು ಕಣಯ್ಯ. ಹಂಗಾರೆ ಹಬ್ಬಕ್ಕೆ ರಂಗ್ ಬಂತು. ಮನೆ ಬಾಗಿಲಿಗೆ ರಂಗೋಲಿ ತೋರಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಕಣ್ಣ ಹೆಣ್ಣೈಕಲ್ ಕೈಯಲ್ಲಿ ಮಿರು ಮಿರು ಮಿಂಚೋ ಬಳೆಗಳು. ಸುತ್ತೂರಲ್ಲಿ ಯಾವ ಬಳಗಾರಂತವನು ನಮ್ ಚಲುವಯ್ಯನ ಗಂಟಲ್ಲಿ ಇರೋಷ್ಟು ಬಳಗಳು ಇಲ್ವೇ ಇಲ್ಲ ಅಂತೀನಿ. ಶರಣ ಕಣ್ರಪ್ಪ ಬರ್ಬೇಕು ಬರ್ಬೇಕು ಚಲುವಯ್ಯನವರು. ಊರ ಹೆಣ್ಣೈಕಡೆಲ್ಲ ಸೀರೆ ಕುಪ್ಸ ಹೊಲಿಸ್ಕೊಂಡು ನೀವು ಮೇಚಾಗೋ ಬಳೆ ತರ್ತೀರಾ ಅಂತ ಕಾಯ್ತಾ ಕುಂತವ್ರೆ. ನಾನ್ ತರೋ ಬಳೆಗಳಿಂದ ಹೆಣ್ಮಕ್ಳು ಮಕ್ಕಳಾಗಿ ಮಿಂಚಿ ಮಿಂಚಿ ಊರಲ್ಲೋ ಜಗಮಗ ಅನ್ನಿಸ್ತದೆ ಅಂದ್ರೆ ಅದಕ್ಕಿನ್ನ ಖುಷಿ ಐತೆ ಏನ್ರಪ್ಪ.
ನಿನ್ ಬಳೆಯನಾಗಿರೋ ಬಣ್ಣಕ್ಕಿಂತ ನಿನ್ ಮಾತನಾಗೆ ಬಣ್ಣ ತುಂಬಿ ಎಣ್ಣೈಕಳನ್ನೆಲ್ಲ ನಿನ್ ಗಂಟ್ನಾಗೆ ಇಟ್ಕೊಂಡಿದ್ದಲ್ಲ ಚಲುವಯ್ಯ. ಬಳೆ ಮಾರದ್ರ ಜೊತೆಗೆ ಆ ಭಗವಂತ ಮೈ ಮರೆಸೋ ಮಾತುಗಾರಿಕನು ಕೊಟ್ಟವನೆ, ಅದೇ ನಿನ್ ಪುಣ್ಯ ನೋಡು. ಎಲ್ಲ ಶಿವನ್ ದಯ ಅಲ್ವೇನ್ರಪ್ಪ. ಹೋಗು ಹೋಗು, ಹೆಣ್ಣೈಕಳು ಕಾಯ್ತಾ ಇವ್ರೇ. ಅನ್ಕೊಂಡು ನನ್ ಮನೆ ಮುಂದೆ ಬಂದ ನಾನ್ ಒತ್ತಾರನೇ ಎದ್ದು ಸುಮ್ನೆ ಇರ್ತೀರಾ? ಬಾಗ ತೆಗ್ದಿದ್ರೆ ಸಗಣಿನೇ ನಿಂದ ಯಾವಾಗ್ಲೂ ಇದೆ ತಮಾಷೆ ಇದ್ದ ಕಡೆ. ಅಲ್ಲೂರಿ ಬಳದ್ರ ಚಲುವ ಬರ್ತಾನೆ, ಬರ್ರಿ ಬರ್ರಿ. ಈ ಸಲ ಹೊಸ ಡಿಸೈನ್ ಇರೋ ಸೀರೆ ಕೊಂಡ್ಕೊಂಡಿವ್ನಿ, ಅದಕ್ ಮ್ಯಾಟ್ ಆಗೋಬಳೆ ನಿಮ್ತವ. ಆಯ್ತಾ, ಎಲ್ಲಿ ಬಳಗನ್ ಬಿಚ್ಚಿ ನೋಡವ. ನೀವು ಬರ್ತೀರಾ ಅಂತ ದುಡ್ಡನ್ನ ಸರ್ಗಲ ಗಂಟ ಹಾಕೊಂಡಿವ್ನಿ ನೋಡಿ. ಇಲ್ಲಿ ಈ ಕಡೆ ಬಾರಿಗೆ ನಾನ್ ಸ್ವಲ್ಪ ನೋಡ್ತೀನಿ. ನೀನು ಹೊಸಿ ತಡ್ಕ, ಎಲ್ಲರೂ ಹೊಸಿ ತಡ್ಕೊಳ್ಳಿ. ಓಹೋ, ನೀವೆಲ್ಲ ಮೈ ಮೇಲೆ ಬಿದ್ರಿ ಅಂತ ನಾನು ವ್ಯಾಪಾರ ಶುರು ಮಾಡಕ್ಕಾಯ್ತದ? ಸಂಪ್ರದಾಯ ಮುರಿಯಕ್ಕಾಯ್ತದ? ಮೊದ್ಲು ನನ್ ಲಕ್ಷ್ಮಿ ಕೈನಾಗ ಬೋಣಿ ಆಗ್ಬೇಕು, ಆಮೇಲೆ ವ್ಯಾಪಾರ. ಯಾಕೆ ನಾವೇನ್ ಕಾಸು ಕೊಡಕ್ಕಿಲ್ವಾ? ಇಲ್ಲ, ನಾವ್ ಕೊಡೋ ಕಾಸು ಕಾಸಲ್ವಾ? ಏನ್ ನಿನ್ ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿ ಅಪ್ರಾವತಾರನ? ನಮ್ ನೀಲ್ಕಂಠ ದೇವ್ರ ಮೊಮ್ಮಗಳು ಇಂದ್ರಾಣಿ ಸಾಕ್ಷಾತ್ ಲಕ್ಷ್ಮಿನೇಯ. ನೀನ್ ಹೇಳಿದ್ರೆ ಸರಿಯಾಗೈತೆ ಚಲ್ವಯ್ಯ, ಆದ್ರೆ ನಿನ್ನಕ್ ಒಂದೇ ಒಂದ್ ಕಂಪ್ಲೇಂಟ್ ಐತೆ. ಚೆನ್ನಾಗಿರೋ ಬಳೆನೆಲ್ಲ ಇಂದ್ರಾಣಿಗೆ ಕಾವೇರಿಗೆ ಆ ಗಿರ್ಜಮ್ನವ್ರು ಕೊಟ್ಬಿಟ್ಟು ಚೆನ್ನಾಗಿಲ್ದಿರೋ ಬಳೆ ತಂದು ನಮಗ್ ಕೊಡ್ತೀಯಲ್ಲ, ಅದು ಸರಿಯಾಗಿ ಕಾಣಕ್ಕಿಲ್ಲ. ತಗೋ. ಆಯ್ತಾ, ನಿಮ್ಮೆಲ್ಲರದು ಮಾತು ಮುಗೀತಾ? ಈಗ ನಾನ್ ಹೇಳೋ ಮಾತು ನಾ ಕಿವಿ ತೆಗೆದು ಕೇಳಿಸ್ಕೊಳ್ಳಿ. ನಾನು ಆಗ್ಲೇ ಹೇಳ್ದಂಗೆ ನನ್ನ ಲಕ್ಷ್ಮಿ ಕೈನಾಗ ಬೋಣಿ ಆಗದೆ ನಿಮ್ಗೆ ಯಾರಿಗೂ ಬಳೆ ತೋರ್ಸಕ್ಕಿಲ್ಲ. ಇದನ್ನ ಮನ್ಸ್ನಾಳ್ದೊಳಗೆ ಕೇಳಿಸ್ಕೊಳ್ಳಿ, ಯಾವ ಬಳೆ ಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳಿ, ಅಷ್ಟೊತ್ತಿಗೆ ನಾನು ಬೋಣಿ ಮಾಡಿಸ್ಕೊಂಡ್ಬಂದ್ಬಿಡ್ತೀನಿ. ಈ ಚಲವೈಂದು ಯಾವಾಗಲೂ ಇದ್ದಿದ್ದೆ. ಬರ್ರ ಯಾವತ್ತಿಂದ ಕುಂಬಾರಿಕೆ ಮಾಡಕ್ ಶುರು ಮಾಡ್ಕೊಂಡ್ರು? ಅಕ್ಕ, ಆ ಇಂದ್ರಾಣಿ ಅಕ್ಕ ಒಂಥರ ಆಡ್ತವ್ನೆ. ಒಂಥರ ಆಡ್ತವ್ನೆ ಅಂದ್ರೆ ಅವನ್ಗೆ ಏನ್ ಜ್ವರ ಬಂದೈತಂತ? ಹಂಗಲ್ಲಕ್ಕ, ಆಗ್ಲಿಂದ ನೋಡ್ತೀವ್ನಿ ನಮ್ಮನ್ನೇ ಕದ್ದು ಮುಚ್ಚಿ ನೋಡ್ತವ್ನೆ. ನೋಡ್ಕೊಳ್ಳಿ ಬಿಡೆ. ಅದ್ ಹಾಗಲ್ಲ ಅಕ್ಕ, ನಿನ್ ಮುಖದ ಮೇಲೆ ಏನ್ ಕೋತಿ ಕುಣಿತಾಯ್ತಾ ನೀನ್ ನೋಡಕ್ಕೆ? ನೋಡು, ನೋಡ್ ಕೂಡ್ಲೇ ಎತ್ಲಗೋ ತಿರ್ಕೊಂಡ್ ನಿಂತವ್ನೆ. ಮಣ್ಣು ತುಳಿದ್ ನಿನ್ ಕಾರಣ ಯಾಕೆ ಕೆಸರು ಮಾಡ್ಕೋತೀಯ? ಮಣ್ಣು ತುಳಿಯೋದ್ ಏನಾಗೈತೆ ನಿಮ್ಮಿಬ್ರಿಗೂ? ಓ, ಊರವ್ರಿಗೆಲ್ಲ ಹೇಳ್ಕೊಂಡ್ ತಿರ್ಗ್ಬೇಕಾ? ಏ, ನಮ್ ತಾತ ನುಟ್ಟಿದ ಬಗ್ಗೆ ಮುಯ್ ಕೊಡ್ಲಿಕ್ಕೆ ನಾವ್ ಗೊಂಬೆ ಮಾಡ್ತಾ ಇದೀವಿ. ಕಾವೇರಿ ಹೇಳ್ಕೊಡ್ದಿತ್ತ? ಹೇಳ್ಬಿಟ್ನಲ್ಲ. ಏ ಇಮ್ರಾನ್, ಯಾರಿಗೂ ಹೇಳ್ಬೇಡ ಕಣ. ಯಾರಿಗೂ ಹೇಳಲ್ಲ, ನಾನು ತುಳಿಲ್ಲ. ನಿಮ್ ತಾತನಿಗೆ ಮುಯ್ ಕೊಡುವಾಗ ಬೇಡ ಬೇಡ, ನಾವೇ ಮಾಡ್ಕೋತೀವಿ. ಪರವಾಗಿಲ್ಲ ಕಣ, ಏನೂ ಆಗಲ್ಲ.